ಯಾರಿಂದಲೂ ಜೆಡಿಎಸ್ ಮನೆಯನ್ನ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಜೆಡಿಎಸ್ ಪಕ್ಷದ ಬಗ್ಗೆ ಕೆಲವರು ಲಘುವಾಗಿ ಮಾತನಾಡ್ತಾರೆ ಅಂತ ಹೇಳಿದ್ದಾರೆ. ಯಾರಿಂದಲೂ ಕೂಡ ಜೆಡಿಎಸ್ ಮನೆಯನ್ನ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ, ಜೆಡಿಎಸ್ ಪಕ್ಷದ ಬಗ್ಗೆನೆ ಕೆಲವರು ಲಘುವಾಗಿ ಮಾತನಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಜೆಡಿಎಸ್ ವರಿಷ್ಠರಾದಂತಹ ಹೆಚ್ ಡಿ ದೇವೇಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಕಿಂಚಿತ್ತಾದ್ರೂ ವಾಸ್ತವ ಘಟನೆ ಬಗ್ಗೆ ಮಾತನಾಡಬೇಕು, ಇಲ್ಲದೆ ಇರೋದನ್ನೆಲ್ಲ ಮಾತನಾಡಬಾರ್ದು ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಹೆಚ್ ಡಿ ದೇವೇಗೌಡರು ಇದೀಗ ಕಿಡಿಕಾರಿದ್ದಾರೆ. ಜೆಡಿಎಸ್ ಯಾವುದೇ ಕಾರಣಕ್ಕೂ ಒಡೆದು ಹೋಗೋದಕ್ಕೆ ಬಿಡೋದಿಲ್ಲ, ಯಾರಿಂದಲೂ ಜೆಡಿಎಸ್ ಮನೆಯನ್ನು ಕೂಡ ಅಲುಗಾಡಿಸೋದಕ್ಕೂ ಕೂಡ ಆಗೋದಿಲ್ಲ ಅಂತ ಜೆಡಿಎಸ್ ವರಿಷ್ಠರಾದಂತಹ ದೇವೇಗೌಡರು ಮಾತನಾಡಿದ್ದಾರೆ. ಸೊ ಒಂದಿಷ್ಟು ವಾಸ್ತವ ಘಟನೆಯನ್ನ ಮಾತನಾಡಬೇಕು. ಯಾರ್ಯಾರು ನಮ್ಮ ಮನೆ ಬಾಗಿಲಿಗೆ ಬಂದು ಹೋಗಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಇದೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಜೆಡಿಎಸ್ ವರಿಷ್ಠರಾದಂತಹ ದೇವೇಗೌಡರು. ಕುಮಾರಸ್ವಾಮಿ ಅದ್ಯಾವುದೋ ಬಿಲ್ಗೆ ಬೆಂಬಲ ಕೊಟ್ಟರು ಅಂತ ದೇವರಾಜಸರು ತಂದಂಥ ಕಾಂಪ್ರಿಹೆನ್ಸಿವ್ ಲ್ಯಾಂಡ್ ರಿಫಾರ್ಮ್ಸ್ ಬಿಲ್ 9 ಶೆಡ್ಯೂಲ್ಗೆ ಹಾಕಿದ್ದಾರೆ. ನೋಬಡಿ ಕ್ಯಾನ್ ಟಚ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ 9 ಶೆಡ್ಯೂಲ್ಗೆ ಹಾಕಿದ್ದಾರೆ. ನಾನು ದಾವಾ ಸಮಿಟ್ಗೆ ಹೋಗಿ ಬಂದಮೇಲೆ ಇದೆಲ್ಲ ಉತ್ತರ ನಾನೇ ಕೊಡ್ತೀನಿ ಸರ್, ಇದೇನು ದೊಡ್ಡ ವಿಷಯ ಇಲ್ಲ. ಇಲ್ಲಿ ವೀರಪ್ಪ ಮೊಯ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ಹಲವಾರು ಇನ್ವೆಸ್ಟರ್ಸ್ ಬಂದಿದ್ದಾರೆ. ಇಟ್ ಈಸ್ ಎ ಪಾಲಿಸಿ ಟೇಕನ್ ಬೈ ನರಸಿಂಹರಾವ್ ಗೌರ್ಮೆಂಟ್. ನಾನು ಕೂತ್ಕೊಂಡು ಏನು ಹೇಳಿದ್ರಿ ನಾನು ದಾವಸ್ಗೆ ಹೋದಾಗ ಅಂತ ನಮ್ಮ ಅಧಿಕಾರಿಗಳನ್ನ ಕೇಳಿದರೆ ಕೆಲವು ಎಮ್ ಓ ಯು ಆಗಿದ್ದಾವೆ ಸರ್, ಆದರೆ ಒಂದು ಗುಂಟೆ ಭೂಮಿ ಕೊಡೋಕ್ಕಾಗೋದಿಲ್ಲ. ಅನ್ಲೆಸ್ ದಟ್ ಈಸ್ ಅಮೆಂಡೆಡ್ ಇಟ್ಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ನಮ್ಮ ಕೆಲಸ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದೀನಿ, ಈ ಮನೋರಂಜನೆ ಕಾರ್ಯಕ್ರಮ ನಿಲ್ಲಿಸಿ ಅವ್ರ ಪಾರ್ಟಿ ಕಟ್ಕೊಳ್ಳಿ, ಅವ್ರ ಪ್ರೋಗ್ರಾಮ್ ಏನು ಬೇಕಾದರೂ ಕೊಡಲಿ, ನಾನು ನನ್ನ ಪಾರ್ಟಿ ಕಟ್ಕೊಳ್ತೀನಿ. ನಾನು ಇವತ್ತೆಲ್ಲ ಹೇಳಿದ್ದು ಯಡಿಯೂರಪ್ಪನ ಸರ್ಕಾರ ಬಂತಲ್ಲ, ಇದೇ ಆಫೀಸಲ್ಲಿ ಮಾಧ್ಯಮ ಸ್ನೇಹಿತರ ಮುಂದೆ ನಾವು 3 ವರ್ಷ ಯಡಿಯೂರಪ್ಪ ಆನಂದವಾಗಿ ರಾಜ್ಯ ಆಳ್ಕೊಳ್ಳಿ, ನನ್ನ ಪಕ್ಷ ಕಟ್ಟಬೇಕಾಗಿದೆ ಅಂತ ಹೇಳಿದೆ. ಸತ್ಯ ಹೇಳಿ ಎಲ್ಲಾದರೂ ಒಂದು ಉತ್ಪ್ರೇಕ್ಷೆ ಮಾಡ್ತೀನಿ. ಈ ಆಫೀಸಲ್ಲಿ ನಿಮ್ಮನ್ನು ಕೂರಿಸ್ಕೊಂಡೇ ಹೇಳಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಮೊನ್ನೆ ಮಾಜಿ ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು, ಕಿಡಿಕಾರದ್ರು ಕಾಂಗ್ರೆಸ್ ನಾಯಕರ ವಿರುದ್ಧ. ಇದೀಗ ಮಾಜಿ ಪ್ರಧಾನಿ ದೇವೇಗೌಡರ ಸರದಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಸೊ ಏನೆಲ್ಲ ಹೇಳಿದ್ರು ಈ ಸಂದರ್ಭದಲ್ಲಿ? ಶಿಲ್ಪಾ, ಏನಂದ್ರೆ ಕಳೆದ ಒಂದು 2-3 ತಿಂಗಳಿಂದಲೂ ಕೂಡ ಹೆಚ್ ಡಿ ಕುಮಾರಸ್ವಾಮಿ ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಭಾರಿ ಪ್ರಮಾಣದಲ್ಲಿ ವಾಕ್ಸಮರ ಶುರುವಾಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಜೆಡಿಎಸ್ ಎಲ್ಲ ಒಂದ್ ಕಡೆ ಬಿಜೆಪಿ ಜೊತೆ ವಿಲೀನ ಆಗುತ್ತೆ, ಅದು ಕೂಡ ಒಂದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಬಿ ಟೀಮ್ ಆಗಿ ಕೆಲಸವನ್ನ ಮಾಡ್ತಿದೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಆರೋಪವನ್ನು ಕೂಡ ಮಾಡಿದ್ರು. ಮತ್ತೊಂದು ಕಡೆ ಎಲ್ಲ ಒಂದ್ ಕಡೆ ಏನ್ ಜೆಡಿಎಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಾಗಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಕೆಲವೊಂದಷ್ಟು ಏನ್ ಕಾಂಗ್ರೆಸ್ ನ ಕೆಲವು ಮುಖಂಡರು ಕೂಡ ಜೆಡಿಎಸ್ ಅನ್ನ ಹೀನಾಯವಾಗಿ ಮಾತಾಡುವಂತ ಪರಿಸ್ಥಿತಿ ಬಂದಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಿದೆ ಅಂತ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಜೆಡಿಎಸ್ ಏನ್ ಕಾಂಗ್ರೆಸ್ ನ ಮುಖಂಡ್ರೆ ಅಂತ ಕೂಡ ಒಂದು ಆರೋಪವನ್ನು ಕೂಡ ಮಾಡಿದ್ರು. ನಾನು ಯಾವ ಕಾರಣಕ್ಕಾಗಿ ನಾನು ಕಾಂಗ್ರೆಸ್ಗೆ ಹೋದೆ ಅಂತ ನನಗೆ ಗೊತ್ತು, ಅದು ನಮ್ಮ ತಂದೆಯವರು ಮಾಡಿದ ತಪ್ಪಿನಿಂದಾಗಿ ನಾನು ಈಗ ನೋವು ತಿನ್ನುವಂತ ಪರಿಸ್ಥಿತಿ ಉಂಟಾಗಿದೆ. ಕಳೆದ ಬಾರಿ ಬಿಜೆಪಿ ಜೊತೆ ಹೋದಾಗ್ಲೂ ಕೂಡ ನಾನು ನನ್ನ ಸ್ವನಿರ್ಧಾರದಿಂದ ನಾನು ತಪ್ಪು ಮಾಡಿದೆ, ಈಗ ನಮ್ಮ ತಂದೆ ಮಾತನ್ನ ಕೇಳಿ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಅಸಮಾನದಂತ ನುಡಿಗಳನ್ನ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ಆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಮತ್ತೆ ಕೆಲವೊಂದಷ್ಟು ಕೈ ಮುಖಂಡರು ಏನು
ವಿಷಯವನ್ನ ಲಘುವಾಗಿ ಮಾತಾಡ್ತಾರೋ ಅಂತ ವಿಚಾರಗಳು ಇಟ್ಕೊಂಡು ಎಚ್ ಡಿ ದೇವೇಗೌಡರು ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ರು. ಈ ಒಂದು ಸುದ್ದಿಗೋಷ್ಠಿ ಇವತ್ತಕ್ಕೂ ಕೂಡ ಏನ್ ಕಾಂಗ್ರೆಸ್ನವರು ಏನೆಲ್ಲ ಮಾಡ್ತಿದ್ದಾರೆ ನಮಗೂ ಕೂಡ ಗೊತ್ತಿದೆ. ನಾನು ಕೂಡ ಮೂಲ ಕಾಂಗ್ರೆಸ್ಸಿಗನಾಗಿದ್ದೆ, ಆದ್ರೆ ಅವ ಬೇರೆಯವರ ರೀತಿಯಾಗಿ ಕೆಳಮಟ್ಟದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದವರ ಬಗ್ಗೆ ಮಾತಾಡೋದಿಲ್ಲ, ಯಾಕಂದ್ರೆ ನಾನು ಕೂಡ ಕಾಂಗ್ರೆಸ್ ನಲ್ಲಿ ಇದ್ದೇನೆ ಅಂತ ಕೂಡ ಒಂದು ಸ್ಪಷ್ಟಪಡಿಸಿದ್ರು. ಅದ್ರ ಜೊತೆಗೆ ಈ ಮುಂದೊಂದು ದಿನ ಇವತ್ತು ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ನವರ ಬಗ್ಗೆ ಮಾತಾಡೋದಿಲ್ಲ, ಯಾಕಂದ್ರೆ ನನಗೆ ದೊಡ್ಡ ಮಟ್ಟದ ನಾಯಕ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರವ್ರದ್ದು ಎಲ್ಲರೂ ಕೂಡ ನಮ್ಮ ಜೊತೆ ಆತ್ಮೀಯತೆಯಾಗಿದ್ದಾರೆ. ಹಾಗಾಗಿ ಯಾರೋ ಒಂದು ದೊಡ್ಡ ವ್ಯಕ್ತಿಗಳೇನಾದ್ರು ಆರೋಪ ಪ್ರತ್ಯಾರೋಪ ಮಾಡಿದ್ರೆ ಮಾತ್ರ ನಾನು ಮಾತನಾಡಬಲ್ಲೆ, ಆದ್ರೆ ಯಾರೋ ಕೆಲಸಕ್ಕೆ ಬರ್ತಿದ್ದವರು ಮಾತಾಡಿದ್ರೆ ನಾನು ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಏನ್ ಎಲ್ಲ ಒಂದ್ ಕಡೆ ಏನ್ ಸಿದ್ದರಾಮಯ್ಯ ಅವರಿಗೆ ಎಚ್ ಡಿ ದೇವೇಗೌಡರು ಕೂಡ ಇವತ್ತು ಎಲ್ಲ ಒಂದ್ ಕಡೆ ಕೌಂಟರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಒಂದು ಕಾವಲಾವಸ್ಥೆಯನ್ನು ಕೊಡ್ತೇನೆ, ಇನ್ನು ಮುಂದೆ ಆದ್ರೂ ಈ ರೀತಿಯಾಗಿ ಲಘುವಾಗಿ ಮಾತಾಡೋದನ್ನ ನಾನು ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶಿಲ್ಪಾ. ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.